ಸೊ ಇನ್ನು ಎಸ್ ಆರ್ ಶ್ರೀನಿವಾಸ್ ಅವರ ವಿಚಾರ ಸೊ ಮಾಜಿ ಮಂತ್ರಿ ಎಸ್ ಆರ್ ಶ್ರೀನಿವಾಸ್ ಕಾಂಗ್ರೆಸ್ಗೆ ಹೋಗೋ ಪ್ಲಾನ್ ಮಾಡಿರೋ ಹಿನ್ನೆಲೆಯಲ್ಲಿ ಗುಬ್ಬಿಯಲ್ಲಿ ಈಗ ಪರ್ಯಾಯ ಅಭ್ಯರ್ಥಿನ ಜೆಡಿಎಸ್ ಹುಟ್ಟಾಕ್ಬಿಟ್ಟಿದೆ. ಗುಬ್ಬಿಯಲ್ಲಿ ನಡೆದಂತ ಜೆಡಿಎಸ್ ಸಮಾವೇಶದಲ್ಲಿ ಬಿಜೆಪಿ ಮುಖಂಡ ಸಿ ಎಸ್ ಪಿ ನಾಗರಾಜರನ್ನ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಪಕ್ಷಕ್ಕೆ ಬರಮಾಡ್ಕೊಂಡ್ಬಿಟ್ಟಿದ್ದಾರೆ. ಮುಂದಿನ ಅಭ್ಯರ್ಥಿ ಇವರೇ ಅನ್ನೋ ಪರೋಕ್ಷ ಸಂದೇಶವನ್ನು ರವಾನೆ ಮಾಡಿಬಿಟ್ಟಿದ್ದಾರೆ. ಎಸ್ ಆರ್ ಶ್ರೀನಿವಾಸ್ ವಿರುದ್ಧ ವಾಗ್ದಾಳಿ ನಡೆಸಿದಂತ ಮಾಜಿ ಮುಖ್ಯಮಂತ್ರಿಗಳು ಭಾವುಕತೆಯ ಅಸ್ತ್ರವನ್ನು ಪ್ರಯೋಗಿಸಿದರು. ಏನದು? ಎಸ್ ಆರ್ ಶ್ರೀನಿವಾಸ್ ಕಾಂಗ್ರೆಸ್ ಜೊತೆಗೆ ಸೇರಿ ಚಿತಾವಣೆ ಮಾಡಿದ ಕಾರಣ ಕಳೆದ ಬಾರಿ ತುಮಕೂರಿನಲ್ಲಿ ದೇವೇಗೌಡರು ಸುತ್ತೋಗ್ಬಿಟ್ರು. ಆಗಿನಿಂದಲೂ ಅವರ ಆರೋಗ್ಯ ಕೆಟ್ಟುಬಿಟ್ಟಿದೆ, ನಾನು ಇಸ್ರೇಲ್ನಲ್ಲೇ ಸಾಯಬೇಕಿತ್ತು ಅಂತ ಕುಮಾರಸ್ವಾಮಿ ಹೇಳಿಕೊಂಡಿದ್ದಾರೆ. ನಾವೇನು ಎಸ್ ಆರ್ ಶ್ರೀನಿವಾಸರನ್ನ ಪಕ್ಷ ಬಿಡಿ ಅಂತ ಹೇಳಿಲ್ಲ, ಅವರೇ ಅಂತರ ಕಾಯ್ಕೊಂಡಿದ್ದಾರೆ. ಮೊನ್ನೆಯ ಸೀಮಂತಕ್ಕೂ ನಾವೇನು ಕರೆದಿರಲಿಲ್ಲ, ಆದರೂ ಬಂದ್ರಲ್ಲ ಅನ್ನೋ ಮೂಲಕ ಇವತ್ತಿನ ಸಮಾವೇಶಕ್ಕೆ ನಾವು ಕರೀದಿದ್ರು ಬರಬೇಕಿತ್ತು ಅನ್ನೋ ಅರ್ಥದಲ್ಲಿ ಅವರು ಟಾಂಗ್ ಕೊಟ್ಟಿದ್ದಾರೆ. ಈ ಮಧ್ಯೆ ತುಮಕೂರಿಗೆ ಬಂದರೂ ಕೂಡ ಎಚ್ ಡಿ ದೇವೇಗೌಡರು ಕಾರ್ಯಕ್ರಮದಿಂದ ದೂರ ಉಳ್ಕೊಂಡ್ರು. ಎಸ್ ಆರ್ ಶ್ರೀನಿವಾಸ್ ಒಂದು ಹಂತದಲ್ಲಿ ಕೈಮೀರಿದ್ದಾರೆ. ಇವತ್ತಿನ ಕಾರ್ಯಕ್ರಮದೊಂದಿಗೆ ಎಲ್ಲ ದಾರಿ ಬಂದ್ ಆಗಿದೆ, ಉಳಿಸ್ಕೊಳ್ಳೋಕೆ ತುಂಬಾನೇ ಪ್ರಯತ್ನ ಪಟ್ಟೆ ಆಗಲಿಲ್ಲ ಅಂತ ಗೌಡರು ಬೇಸರ ಹೊರಹಾಕಿದ್ದಾರೆ. ಈ ಮೂಲಕ ಎಸ್ ಆರ್ ಶ್ರೀನಿವಾಸರದ್ದು ಪಕ್ಷದಲ್ಲಿ ಮುಗಿದ ಅಧ್ಯಾಯ ಅಂತ ಸಂದೇಶವನ್ನು ರವಾನಿಸಿದ್ದಾರೆ. ಇನ್ನು ನನ್ನನ್ನು ನಂಜನಗೂಡಿನಲ್ಲಿ ಸೋಲಿಸಲು ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗವನ್ನು ಪಡಿಸ್ಕೊಂಡ್ರು, ಹಣದ ಹೊಳೆ ಹರಿಸಿದ್ರು ಅಂತ ಸಂಸದ ಶ್ರೀನಿವಾಸ್ ಪ್ರಸಾದ್ ಆರೋಪಿಸಿದ್ದಾರೆ. ಈಗ ಯಾಕೆ ಸರ್ ಹಳೆಯದೆಲ್ಲ? ಜಿ ಟಿ ದೇವೇಗೌಡರನ್ನ ಕಾಂಗ್ರೆಸ್ಗೆ ಸೇರಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯಗೆ ನಾಚಿಕೆ ಆಗಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾಕಂದ್ರೆ ಅವ್ರನ್ನ ಸೋಲಿಸಿದ್ರಲ್ಲ ಅವರು, ಅದಕ್ಕೆ ದಿನದ ಏನಾರ ಅವ್ರ ಗಮನದಲ್ಲಿ ಇದ್ದಿದ್ರೆ ಯಾವತ್ತು ಕರೆದ್ಬಿಟ್ಟು ನಮಗೆ ಮಾತಾಡಿ ಫಂಕ್ಷನ್ ಮಾಡಿಸು ಅಂತ ಹೇಳೋರು ನಮ್ಮ ಗಮನಕ್ಕೆ ತಂದು ತರ್ತಾರೆ ಮಾಡ್ತಾವ್ರೆ ಅಂತ ಅಂದ್ರೆ ಅದು ಯಾರು ಭಾಗವಹಿಸ್ತಾ ಇಲ್ಲ. ಮಗನ ಹೆಂಡತಿ ಶ್ರೀಮಂತಕ್ಕೆ ಹೋಗಿದ್ದೆ, ಶ್ರೀಮಂತಕ್ಕೆ ಹೋಗಿದಾಗ ನೀನು ಯಾರು ಎತ್ತ ಯಾವ ಊರಪ್ಪ ಯಾಕೆ ಬಂದಿದ್ದೆ ಅಲ್ಲಿಗೆ ಏನಾರು ಕೂಡ ಮಾತಾಡಿಸ್ಲಿಲ್ಲ. ಈ ಮನುಷ್ಯನ ನಮಸ್ಕಾರ ಅಂದ್ರು ನಮಸ್ಕಾರ ಅಂದಿಲ್ಲ. ಇಷ್ಟೆಲ್ಲ ಅವಮಾನ ಯಾನಕ್ ಮಾಡ್ತಾವ್ರೋ ಗೊತ್ತಿಲ್ಲ ನನಗೆ. ಕಳೆದ 2.5 ವರ್ಷ ಆಗಿದೆ ನನ್ನ ಫೋನ್ ಸಂಪರ್ಕ ಎಂದೂ ಅವರು ತಗೊಂಡೇ ಇಲ್ಲ. 2.5 ವರ್ಷದಲ್ಲಿ ನನ್ನ ಸಂಪರ್ಕದಲ್ಲೂ ಇಲ್ಲ. ದೇವೇಗೌಡರು ಮಾತ್ರ ಅವ್ರಿಗೆ ಇವತ್ತು ಮಿಡಿತತೆ, ಅವ್ರಿಗೆ ಪಕ್ಷ ಕಟ್ಟಬೇಕು ಅಂತಕ್ಕಂಥ ತುಳಿತಾ ಇದೆ ಅವ್ರಿಗೆ. ಏನು ಮಾಡ್ತೀರಾ, ವಯಸ್ಸಾಗಿದೆ, ಅವ್ರ ಮಾತನ್ನು ಇವ್ರು ಕೇಳಲ್ಲ, ಕೇಳೋ ಸ್ಥಿತಿಲಿ ಇಲ್ಲ. ದೇವೇಗೌಡ್ರ ಮಾತು ಕೇಳ್ತಕ್ಕಂಥ ಸ್ಥಿತಿಲಿಲ್ಲ. ದೇವೇಗೌಡ್ರ ಮಾತು ಕೇಳಿದರೆ ಈ ಪಕ್ಷಕ್ಕೆ ಈ ಸ್ಥಿತಿ ಬರ್ತಿರ್ಲಿಲ್ಲ. ಯಾರು ನಮ್ಮ ಮುಖಂಡರು ಕೇಳ್ತಾ ಇಲ್ಲ. ಹೌದು, ನನ್ನಿಂದ ಯಾವುದೇ ರೀತಿಯ ಉಪಚಾರ ಆಗಿಲ್ಲ, ನನ್ನಿಂದ ಯಾವ ಉಪಚಾರ ಆಗಿಲ್ಲ. ನಮ್ಮ ಕುಟುಂಬದಲ್ಲಿ ನಾವು ದುಡ್ಡಿಟ್ಕೊಂಡು ರಾಜಕೀಯ ಮಾಡಲಿಲ್ಲ. ನಿಮ್ಮಂತ ಲಕ್ಷಾಂತರ ಕಾರ್ಯಕರ್ತರ ಬೆಂಬಲ, ನಿಮ್ಮ ಒಂದು ಆಶೀರ್ವಾದದಿಂದ ಕೆಲಸ ಮಾಡಿರಲ್ಲ. ಮನುಷ್ಯ ಒಂದು ಹಂತ ಮೀರಿ ಮುಂದೆ ಆ ರೀತಿ ಕಾಣುತ್ತೆ. ನಾನಂತೂ ತುಂಬಾ ಟ್ರೈ ಮಾಡಿ, ಅವ್ರ ಮನಸ್ಸಲ್ಲಿ ಏನೋ ಒಂದು ಭಾವನೆ, ನಾನು ಹೋದಾಗ ಮಾತಾಡಿಸೋದ್ರೆ ಏನು ಮಾಡಬೇಕು, ಹೀಗೆ ವೈಯಕ್ತಿಕವಾದಂಥ ಕೆಲವು ಅವರವ್ರದ್ದೇ ನಿರ್ಣಯಗಳು, ಮಾತುಗಳು, ಹಿಂದ್ಗಡೆ ಮುಂದ್ಗಡೆ ಇದರಲ್ಲೇ ಮಾತಾಡಿ. ಇಸ್ರೇಲ್ನಲ್ಲೇ ನನ್ನ ಪ್ರಾಣ ಹೋಗ್ಬೇಕಾಗಿತ್ತು. ನಮ್ಮ ತಂದೆ ತಾಯಿ ಪುಣ್ಯದ ಉಳ್ಕೊಂಡ್ಬಂದೆ ಇಸ್ರೇಲಿಂದ. ಆಪರೇಷನ್ ಎರಡನೇ ಬಾರಿ ಆದ ಮೇಲೆ ಹೃದಯದ ಆಪರೇಷನ್, ಒಂದು ತಿಂಗಳಲ್ಲಿ ಇಡೀ ರಾಜ್ಯದಲ್ಲಿ ಪಕ್ಷ ಕಟ್ಟಬೇಕು ಅಂತೇಳಿ ಮತ್ತೆ ಹೊರಟೆ. ನಂಜನಗೂಡು ಹೇಳಿದ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಮಾತಾಡ್ತಾರೆ ಸಿದ್ದರಾಮಯ್ಯನವರು, ಆಡಳಿತ ಪಕ್ಷ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಇದ್ದ ಕ್ಯಾಂಡಿಡೇಟ್ ಇಲ್ವಲ್ರಿ ಇವ್ರಿಗೆ, ಆಡಳಿತ ಪಕ್ಷದವ್ರಿಗೆ 10 ದಿನ ಆದ್ರೂ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಲ್ಲ. ಸಿದ್ಧತೆಗಳೇನು ಮಾಡ್ಕೊಂಡ್ರಿ ಎಲ್ಲ ಬರೆದಿದ್ದೀರಿ, ಎಷ್ಟು ಕೋಟಿಗಳು ಹಂಚಿದ್ರಿ ಚುನಾವಣೆಗೂ ಮೊದಲೇ, ಎಷ್ಟು ದುರುಪಯೋಗ ಮಾಡ್ಕೊಂಡ್ರಿ ಅಧಿಕಾರದಲ್ಲಿ. ಅದ್ಯಾಕೋ ಅರುಣ್, ಜೆ ಡಿ ಎಸ್ ಬಿಟ್ಟು ಹೋದವ್ರು ಯಾರು ದೇವೇಗೌಡರ ಬಗ್ಗೆ ಮಾತ್ರ ಮಾತಾಡಲ್ಲ, ಅವ್ರು ಕರೆಕ್ಟ್ ಆಗಿದ್ದಾರೆ ಅಂತಾರೆ, ಆದ್ರೆ ಕುಮಾರಸ್ವಾಮಿ ಅವ್ರ ಬಗ್ಗೆನೇ ಆರೋಪ ಮಾಡ್ತಿರ್ತಾರೆ. ಇಲ್ಲ, ದೇವೇಗೌಡರು ಹೇಳಿದ್ರಲ್ಲ, ನಾನು ತುಂಬಾ ಪ್ರಯತ್ನ ಪಟ್ಟೆ ಅಂತೇಳಿ. ಒಂದ್ ಕಡೆಗೆ ಶ್ರೀನಿವಾಸ್ ಅವರು ಹೇಳ್ತಾ ಇದ್ರು ದೇವೇಗೌಡರ ಮಾತನ್ನ ಕುಮಾರಸ್ವಾಮಿ ಅವರು ಕೇಳ್ಕೊಳ್ತಾ ಇಲ್ಲ ಅಂತೇಳಿ. ಬಟ್ ಈಗ ದೇವೇಗೌಡರು ಹೇಳಿದ್ರಲ್ಲ, ನಾನು ತುಂಬಾ ಪ್ರಯತ್ನ ಪಟ್ಟೆ, ಯಾಕೋ ಒಂದ್ ಹಂತ ಮೀರಿ ಹೋಗಿದೆ ಅಂತ ದೊಡ್ಡವರು ಹೇಳಿದ್ಮೇಲೆ ಇನ್ನೇನಿದೆ ಅದರಲ್ಲಿ? ಅದು ಅವರ ಪಕ್ಷದ ಆಂತರಿಕ ವಿಚಾರ. ಅವ್ರು ಯಾರು ಬೇಕು ಅವ್ರು ಉಳಿಸ್ಕೊಳ್ಬಹುದು, ಅವ್ರು ಯಾರು ಬೇಕು ಅವ್ರು ತೆಗಿಬಹುದು. ಅದಕ್ಕೆ ನನ್ ಆಫ್ ಅವ್ರ ಬಿಸ್ನೆಸ್ ಅಲ್ವಾ, ನಮಗೆ ಅದಕ್ಕೆ ಸಂಬಂಧನೇ ಇಲ್ಲ. ನಿಮ್ಮ ಪಕ್ಷದಲ್ಲಿ ನೀವು ಬೇಕಂದ್ರೆ ಇಟ್ಕೊಳ್ಳಿ, ಬೇಡ ಅಂದರೆ ತೆಗೆದಾಕಿ. ನಮಗೇನಾಗೋದಿದೆ ಆ ಕ್ಷೇತ್ರದಲ್ಲಿರುವಂಥ ಜನ ಕೇಳಬೇಕು, ನಮಗೇನು ಮಾಡಿದರೆ 5 ವರ್ಷ ನಿಮ್ಮನ್ನು ಆಯ್ಕೆ ಮಾಡಿದ್ಮೇಲೆ ಅಂತೇಳಿ, ಅಷ್ಟೇ. ಅದರಲ್ಲಿ ಏನಿದೆ ಅಲ್ವಾ? ಇನ್ನು ಶ್ರೀನಿವಾಸ್ ಅವರು ಪ್ರಸಾದ್ ಅವ್ರದ್ದು, ಇನ್ನೊಂದು ಕಡೆಗೆ ಈ ಕಡೆಗೆ ಇವ್ರದ್ದು ಸಿದ್ದರಾಮಯ್ಯವರ ವಿಚಾರದಲ್ಲಿ ಅದು ಹಳೆಯ ಜಗಳ ಮುಂದುವರೆದ ಭಾಗ ಅಷ್ಟೇ. ಅದರಲ್ಲಿ ಏನಿದೆ ಸಿದ್ದರಾಮಯ್ಯವ್ರದ್ದು, ಅವ್ರದ್ದು ಅಧಿಕಾರದಲ್ಲಿದ್ದಾಗ ಮಂತ್ರಿ ಸ್ಥಾನ ಸಿಗಲಿಲ್ಲ, ತೆಗೆದುಹಾಕಿದ್ರು ಅನ್ನೋ ಎಲ್ಲ ಗೊಂದಲ ಇತ್ತು. ಅದರ ಮುಂದುವರೆದ ದ್ವೇಷದ ಮುಂದುವರೆದ ಭಾಗಗಳು ನಡೀತಾ ಇರುತ್ತೆ. ಬಟ್ ಇದರಿಂದ ಏನೂ ಆಗಲ್ಲ ಅಷ್ಟೆ. 20 ತಿಂಗಳ ಬಳಿಕ ಪ್ರಾಥಮಿಕ ಶಾಲೆಗಳ ಬಾಗಿಲು ತೆರೆದಿದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ 1ರಿಂದ 5ನೇ ತರಗತಿಗಳಿಗೆ
ಆಫ್ಲೈನ್ ಕ್ಲಾಸ್ ಆರಂಭಗೊಂಡಿದೆ. ಬಹುದಿನಗಳ ಸಂತಸ, ಒಂದ್ ಕಡೆ ಆತಂಕ, ಬ್ಯಾಗ್ ತಗೊಂಡು ಕುಣಿತ ನಲಿತ ಮಕ್ಕಳು ಶಾಲೆಗೆ ಬಂದ್ರು. ಶಿಕ್ಷಕರು ಮಕ್ಕಳಿಗೆ ಹೂ ನೀಡಿ, ಚಪ್ಪಾಳೆ ತಟ್ಟಿ, ಚಾಕ್ಲೇಟ್ ನೀಡಿ ಸ್ವಾಗತಿಸಿದ್ರು. ಶಾಲೆಗಳ ಮುಂದೆ ರಂಗೋಲಿ ಬಿಡಿಸಿ ತಳಿರು ತೋರಣಗಳಿಂದ ಶಾಲೆಗಳನ್ನ ಸಿಂಗರಿಸಲಾಗಿತ್ತು. ಬಸವನಗುಡಿಯ ಕಮಲಾ ನೆಹರು ಸ್ಕೂಲ್ ಟೀಚರ್ಸ್ ಜೊತೆ ಮಕ್ಕಳು ಡ್ಯಾನ್ಸ್ ಮಾಡಿದ್ರು. ಬಳ್ಳಾರಿಯಲ್ಲಿ ತೊಟ್ಟಿಲು ಜೋಕಾಲಿ ಕಟ್ಟಿ ಮಕ್ಕಳನ್ನ ಸ್ವಾಗತಿಸಲಾಯಿತು. ರಾಮನಗರದ ಮದರಸಾಬರ ದೊಡ್ಡಿಯಲ್ಲಿ ಪೂರ್ಣಕುಂಭ ಸ್ವಾಗತ ಸಿಕ್ತು. ಹಾಸನದ ಹಿರಸಾವೆಯಲ್ಲಿ ಶಾಲೆಗೆ ಬಂದ ಮಕ್ಕಳನ್ನ ಹಾಲು ನೀಡಿ ಅವರನ್ನ ವೆಲ್ಕಮ್ ಮಾಡಲಾಯಿತು. ಕೋಲಾರದ ಕ್ಯಾಸಂಬಳ್ಳಿಯಲ್ಲಿ ಸಮಯಕ್ಕೆ ಶಿಕ್ಷಕರು ಬಾರದ ಕಾರಣ ಮಕ್ಕಳು ಶಾಲೆ ಹೊರಗೆ ಕಾದು ಕುಳಿತುಕೊಂಡಿದ್ರು. ಚನ್ನಪಟ್ಟಣದ ಇಗ್ಗಲೂರಿನಲ್ಲಿ ಸೋರ್ತಿದ್ದ ಕೊಠಡಿಯಲ್ಲೇ ಮಕ್ಕಳು ಪಾಠ ಕೇಳಿದ್ರು. ಶಿವಮೊಗ್ಗದ ಮಲವಗೊಪ್ಪ ಶಾಲೆಗೆ ಶಿಕ್ಷಣ ಸಚಿವ ನಾಗೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಒಂದರಿಂದ ಐದನೇ ತರಗತಿ ಅನುಭವದ ಮೇಲೆ ಎಲ್ಕೆಜಿ, ಯುಕೆಜಿ ಪೂರ್ಣ ಪ್ರಮಾಣದಲ್ಲಿ ಅಂಗನವಾಡಿ ಆರಂಭಿಸುವ ಕುರಿತು ಚಿಂತನೆ ಮಾಡಲಾಗುತ್ತೆ ಅಂತ ತಿಳಿಸಿದರು. ಒಂದು ವಾರ ಅಂದರೆ ನವೆಂಬರ್ 2ರ ನಂತರದಲ್ಲಿ ಅರ್ಧ ದಿನ ಮಾತ್ರ ಕ್ಲಾಸ್ ನಡೆಯಲಿದೆ. ಶನಿವಾರ ಮತ್ತು ಭಾನುವಾರ ಶಾಲೆಗಳ ಸ್ವಚ್ಛತೆ ಕಾರ್ಯ ಕೂಡ ನಡೆಯುತ್ತೆ. ನವೆಂಬರ್ 2ರ ನಂತರ ಪೂರ್ಣ ಪ್ರಮಾಣದ ಕ್ಲಾಸ್ ಅನ್ನು ಆರಂಭ ಮಾಡಲಾಗುತ್ತೆ. ಸದ್ಯಕ್ಕೆ ಸರ್ಕಾರಿ ಶಾಲೆಗಳು ಮಾತ್ರ ಆರಂಭಗೊಂಡಿವೆ. ರಾಯಚೂರು, ಕೊಪ್ಪಳ, ಶಿವಮೊಗ್ಗ ಸೇರಿ ಎಲ್ಲಾ ಜಿಲ್ಲೆಗಳಲ್ಲಿಯೂ ಕೂಡ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಶಿಕ್ಷಕರು ಕೈಗೆ ಕಪ್ಪು ಪಟ್ಟಿ ಧರಿಸಿ ಕರ್ತವ್ಯಕ್ಕೆ ಹಾಜರಾದರು. ಇಷ್ಟ ನಮ್ಮ ಸ್ಕೂಲಲ್ಲಿ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡ್ತಾರೆ. ನಮ್ಮ ಸ್ಕೂಲೆಲ್ಲ ನಮಗೆ ತುಂಬಾ ಇಷ್ಟ. ಹಂಗೆ ಟೀಚರ್ಸು ಇಷ್ಟ. ಇಷ್ಟು ದಿನ ಸ್ಕೂಲ್ ಇರಲಿಲ್ಲ, ಮನೇಲಿ ಬೋರ್ ಆಗ್ತಿತ್ತು. ನಾವು ಸ್ಕೂಲಿಗೆ ಬರ್ತಾ ಇದ್ವಲ್ಲ, ಇವಾಗ ನಮಗೆ ಖುಷಿ ಆಗುತ್ತೆ. ಫೋರ್ತ್ ಸ್ಕೂಲಿಗೆ ಬರ್ತಿದ್ದೆ. ಇಷ್ಟು ದಿನ ಆದಮೇಲೆ ಹೇಗೆ ಅನಿಸ್ತಿದೆ? ಖುಷಿ ಆಯ್ತು. ಖುಷಿ ಆಗ್ತಿದೆನಾ? ಚೆನ್ನಾಗಿದೆ. ಇವಾಗ ಬರ್ತಿದ್ದೆ ಹಂಗೇನೆ, ಎಕ್ಸೈಟೆಡ್ ಆಗಿದ್ದೀನಿ ಸ್ಕೂಲಿಗೆ ಬಂದಿದ್ದೆ. ತುಂಬಾ ಖುಷಿ ಆಗಿದೆ. ಭಯ ಆಗ್ತಿಲ್ವಾ? ಇಲ್ಲ, ತುಂಬ ಸಂತೋಷವಾಗಿ ಮಕ್ಕಳುಗಳು ಶಾಲೆಗೆ ಬಂದಿದ್ದಾರೆ. KPS ಕಾಲೇಜ್ ಶಾಲೆಗಳಲ್ಲಿ ನಮ್ಮಲ್ಲಿ LKG UKG ಇದೆ. ಅದನ್ನ ಮುಂದಿನ ದಿನಗಳಲ್ಲಿ ಅದನ್ನು ಬಗ್ಗೆ 1-5 ನಮ್ಮ ಅನುಭವದ ಆಧಾರದ ಮೇಲೆ ಅದು ಶುರು. ಸದ್ಯಕ್ಕೆ ಸಿಲೆಬಸ್ ಬಗ್ಗೆ ಏನೂ ಯೋಚನೆ ಮಾಡಿಲ್ಲ. ಡಿಸೆಂಬರ್ ಅಲ್ಲಿ ಒಂದ್ಸಲಿ ನಾವು ಕೂರ್ತೀವಿ, ಎಲ್ಲರ ಜೊತೆ ಮಾತಾಡಿದ ನಂತರ ಅಕಸ್ಮಾತ್ ಅವಶ್ಯಕತೆ ಬಿದ್ರೆ ಎಕ್ಸಾಮ್ಗೆ ಸಿಲೆಬಸ್ ಕಡಿಮೆ ಮಾಡ್ತೀವಿ. ಹೊತ್ತು ಪಾಠ ಮಾಡುವಂಥದ್ರಲ್ಲಿ ನಾವು ಸಿಲೆಬಸ್ ಕಡಿಮೆ ಮಾಡೋದು. ಆಲ್ಮೋಸ್ಟ್ ಅಲ್ಲಿ 20 ಸಿಕ್ಕಿತ್ತು ದಿವ್ಯಾ. ಸರ್ಕಾರಿ ಶಾಲೆಗಳನ್ನು ಎಷ್ಟು ಚೆನ್ನಾಗಿ ರೆಡಿ ಮಾಡ್ಬೋದಾಗಿತ್ತಲ್ವಾ. ಅದು ಯಾವುದೋ ಒಂದು ಚನ್ನಪಟ್ಟಣದಲ್ಲಿ ಸೋರ್ತಾ ಇದ್ದಂಥ ಕೊಠಡಿಗಳಲ್ಲೇ ಅವರಿಗೆ ಪಾಠ ಕೇಳುವಂಥ ಪರಿಸ್ಥಿತಿ ಬಂತಂತೆ. ಏನು ಮಾಡಿದ್ರು 20? ಆ ಶಾಲೆಗಳ ದುರಸ್ತಿ ಮಾಡ್ಕೊಳ್ಳೋಕ್ಕಾಗಲಿಲ್ವಾ? ಒಳ್ಳೆಯ ಅವಕಾಶ ಸಿಕ್ಕಿತ್ತಲ್ಲ, ತುಂಬ ನೀಟಾಗಿ ಮಾಡ್ಬೋದಾಗಿತ್ತಲ್ವಾ? ಆಸಕ್ತಿ ಇರಲ್ಲ, ಇಚ್ಛಾಶಕ್ತಿಯ ಕೊರತೆ ನಿಮ್ಮ ಅಷ್ಟೇ ತೋರಿಸುತ್ತೆ. ಹೋದರೆ ಹೋಗಿ, ಬಂದರೆ ಬನ್ನಿ ಅಷ್ಟೇ. ಇನ್ನೇನು ಮಾಡ್ತೀರಿ? ಬೆಂಗಳೂರಿನಲ್ಲಿ ಅಕ್ರಮ ಕಟ್ಟಡಗಳ ತೆರವು ಕಾರ್ಯ ಮುಂದುವರೆದಿದೆ. ದಾಸರಹಳ್ಳಿ ಮತಕ್ಷೇತ್ರದ ಸೋಮಶೆಟ್ಟಿಹಳ್ಳಿ ಶಿವರಾಮ ಕಾರಂತ ಬಡಾವಣೆಗಾಗಿ ಮೀಸಲಿಟ್ಟ ಜಾಗದಲ್ಲಿ ಅಕ್ರಮವಾಗಿ ತಲೆ ಎತ್ತಿದ್ದ ಮನೆಗಳನ್ನು ಬಿಡಿಎ ತೆರವು ಮಾಡ್ತಿದೆ. ಈ ಸಂದರ್ಭದಲ್ಲಿ ಮನೆ ಕಳೆದುಕೊಂಡವರ ಆಕ್ರಂದನ ಮುಗಿಲು ಮುಟ್ಟಿದೆ. ಬಿಡಿಎ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕಿದ್ರು. ಇದೇ ವೇಳೆ ತೆರವು ವಿರೋಧಿಸಿದ ಸ್ಥಳೀಯ ಶಾಸಕ ಆರ್ ಮಂಜುನಾಥ್ರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಕಟ್ಟಡ ತೆರವಿನ ಹಿಂದೆ ಬಿಡಿಎ ಅಧ್ಯಕ್ಷ ಯಲಹಂಕ ಶಾಸಕ ವಿಶ್ವನಾಥ್ ಹುನ್ನಾರ ಇದೆ ಅಂತ ಆರ್ ಮಂಜುನಾಥ್ ಆರೋಪಿಸಿದ್ರು. ಇನ್ನು ಬಿಡಿಎ ಅಧಿಕಾರಿಗಳು ಪೊಲೀಸರ ವರ್ತನೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಿಡಿಎ ಅಧ್ಯಕ್ಷ ವಿಶ್ವನಾಥ್ ವಿರುದ್ಧ ಹರಿಹಾಯ್ದಿದ್ದಾರೆ. ಆದರೆ ಇದರಲ್ಲಿ ನಂದೇನು ಪಾತ್ರ ಇಲ್ಲ ಅಂತ SR ವಿಶ್ವನಾಥ್ ಸ್ಪಷ್ಟಪಡಿಸಿದ್ದಾರೆ. ಪೊಲೀಸ್ನವ್ರು ಕಾವಲು ಹಾಕ ಇದಾರೆ. ಏನ್ ಇವ್ರ ಅಪ್ಪನ ಆಸ್ತಿಗೆ ಅಂತ ಹಾಕಿದಾರ ಕಾವಲು? ಯಾರ ಅಪ್ಪನ ಆಸ್ತಿ? ನಮ್ಮ ಅಪ್ಪನ ಆಸ್ತಿಗೆ ನಮ್ಗೆ ಅಧಿಕಾರ ಇಲ್ವೇ? ಯಾವ ಬಿಡಿಎ? ಬಿಡಿಎ ಅವ್ರವ್ರು ಯಾವನ್ ಕಾನೂನು ಮಾಡಿದಾನೆ? ಕಾನೂನು ಮಾಡಿದಾನಲ್ಲ ಬಿಡಿಎ ಅಂತ, ಅವ್ರ ಅಪ್ಪನ ಆಸ್ತಿ ಕೊಡ್ಲಿ. ಸೈಟ್ ತಗೊಂಡು ಸಾಲ ಸಾಲ ಸೋಲ ಮಾಡಿ ಮನೆ ಕಟ್ಟವ್ರೆ, ಹೊಟ್ಟೆ ತಿಂದವ್ರು ಬಿಟ್ಟವ್ರು ಮನೆ ಕಟ್ಟವ್ರೆ. ರೈತರು ಮಕ್ಳು ನಾವು, ದುಡ್ದು ಜಮೀನಾಗ ದುಡ್ದು ನಾವು ಮನೆ ಕಟ್ಟಿದೀವಿ. ಇವಾಗ ಹೊಡಿತಾವ್ರೆ. ಯಾವ ಗೌರ್ಮೆಂಟ್ ಏನ್ ಮಾಡ್ತಾವನೆ? NOC ಕೊಟ್ಟ ಮೇಲೆ ಮನೆ ಕಟ್ಟಿರ್ತಾರೆ. BDNಲ್ಲಿರ್ತಕ್ಕಂಥ ಅಧಿಕಾರಿಗಳು, ಕಮಿಷನರ್ಗಳು ಸೇರಿ ಸರ್ಕಾರದ ಮುಖ್ಯಮಂತ್ರಿಗಳ ಒಂದು ಅವರ ಡೈರೆಕ್ಷನ್ ಮೇಲೇ ಆ ಭಾಗದಲ್ಲಿ ದುಡ್ಡು ಹೊಡೆಯತಕ್ಕಂಥ ಕೆಲಸವನ್ನು ಮಾಡ್ಕೊಂಬಂದರು. ಅವತ್ತು ಅವ್ರು ಏನು ಭಾಷಣ ಮಾಡಿದ್ದಾರೆ ವಿಶ್ವನಾಥ್, ಈಗ ಅವರೇ BDA ಚೇರ್ಮನ್ ಆಗಿ
ಮಾಡಬಾರ್ದಂತ ಇಂಥ ಕೆಲಸಗಳನ್ನು ಮಾಡಿ ಜನರನ್ನ ಬೀದಿಗೆ ಹಾಕ್ತಕ್ಕಂಥದ್ದು, ಒಂದು ಕಡೆ ಇವರೇ ದುಡ್ಡು ಹೊಡೆಯೋದು ಮತ್ತೆ ಇವರೇ ಕಟ್ಟಡ ಓಡಿಸ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಇವತ್ತು ಏನು ಬಿಡಿ ಅಧಿಕಾರಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ. ನನಗೆ ಯಾವುದೇ ರೀತಿಯಾದಂಥ ರೈತ ವಿರೋಧಿ ಕೆಲಸವನ್ನು ನಾನು ಮಾಡೋದಿಲ್ಲ. ಆದರೆ ಇವತ್ತು ಕೋರ್ಟ್ ಆದೇಶವನ್ನು ಪರಿಪಾಲನೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಬಿಲ್ಡಿಂಗ್ ಹೊಡೆದ್ರೂ ರೈತ ವಿರೋಧಿಗಳು, ನಾವು ರೈತರ ಇದಕ್ಕೆ ರೈತರಿಗೂ ರೈತರ ಮಕ್ಕಳಿಗೂ ಏನ್ ಸಂಬಂಧ ನನಗಂತೂ ಅರ್ಥ ಆಗಲಿಲ್ಲ. ಸುಪ್ರೀಂ ಕೋರ್ಟಿಗೆ ಹೋಗಿದ್ರು, ಸುಪ್ರೀಂ ಕೋರ್ಟ್ ನಲ್ಲಿ ಎಲ್ಲ ಆಗಿ ಸುಪ್ರೀಂ ಕೋರ್ಟ್ ಬಿಡಿಯ ಪರವಾಗಿ ತೀರ್ಪು ಬಂತು, ಅದ್ರ ಮೇಲೆ ಅದನ್ನ ತೆರವು ಮಾಡ್ತಾ ಇದ್ರು. ಬಟ್ ನನ್ನ ಪ್ರಶ್ನೆ ಅದಲ್ಲ, ನನಗೆ ಹೇಳಬೇಕಾಗಿರುವಂಥದ್ದು ಪರವಾನಿಗೆ ಹೇಗೆ ಕೊಟ್ರಿ ಕಟ್ಟಡವನ್ನ ಕಟ್ಟಕ್ಕೆ, ಅಲ್ಲಿ ಪವರ್ ಸಪ್ಲೈ ಅನ್ನ ಹೇಗೆ ಕೊಟ್ರಿ, ಯಾವ ಆಧಾರದ ಮೇಲೆ ಕೊಟ್ರಿ, ಬಿಬಿಎಂಪಿ ಪರವಾನಿಗೆ ಇಲ್ಲದೆ ಹೇಗೆ ಕಟ್ಟಕ್ಕೆ ಸಾಧ್ಯ ಆಯಿತು, ಎನ್ ಓ ಸಿ ಅನ್ನ ಹೇಗೆ ಕೊಟ್ರಿ, ಕುಮಾರಸ್ವಾಮಿ ಕೇಳ್ತಾರೆ ಎನ್ ಓ ಸಿ ಹೇಗೆ ಕೊಟ್ರಿ, ಹೇಗೆ ಕೊಟ್ರಿ, ಅಲ್ಲಿ ಕೊಟ್ಬಿಡೋದು ಆಮೇಲೆ ಕೆಡವೋಗಿ ಬರೋದು, ಅದನ್ನು ಕಟ್ಟಬೇಕಾದ್ರೆ ಸರಿಯಾಗಿ ಯಾವ ಅಧಿಕಾರಿಗಳು ಅದಕ್ಕೆ ಏನು ನಿಯಮಗಳಿದೆ ಆ ತಕ್ಕಂಗೆ ಕಟ್ತಾ ಇದ್ದಾರೋ ಇಲ್ವೋ, ಅಲ್ಲಿ ಯಾವ ಜಾಗ ಇದೆ ಅದು ಅಕ್ರಮನ ಸಕ್ರಮನ ಏನು ಅಂತ ಪರಿಶೀಲನೆ ಮಾಡೋಕ್ಕೂ ಕೂಡ ಇಲ್ವಾ, ವಲಯವಾರು ಇಂಜಿನಿಯರ್ಗಳು ಇದಿರಲ್ಲ, ಏನು ಕಡ್ದುಗುಡ್ಡೆ ಹಾಕ್ತಾ ಇರ್ತೀರಾ ನೀವು, ಪಾಪ ಅವ್ರು ಗೋಲ್ಡ್ ಸಾಲ ಮಾಡ್ಕೊಂಡು ಕಟ್ಕೊಂಡಿರ್ತಾರೆ, ಏನೋ ಒಂದು ಜೀವನ ಮಾಡ್ಕೊಂಡಿರ್ತಾರೆ. ಅದೇ ತಾಯಿ ಹೇಳ್ತಾ ಇದ್ರು, ನನ್ನ ಮಾಂಗಲ್ಯ ಸರ ಆಯಿತು ಅದನ್ನು ಮಾಡ್ಕೊಂಡು ಅದನ್ನು ಇಟ್ಕೊಂಡು ಏನು ಮಾಡೋಕ್ಕಾಗತ್ತೆ, ಒಂದು ಮನೆ ಕಟ್ಟಿದರೆ ಸೂರಾದರೂ ಆಗುತ್ತೆ ಅಂತ ಕಟ್ಕೊಂಡಿದ್ದಾರೆ ಅಂತೇಳಿ ತುಂಬ ಜನ ಇದ್ದಾರೆ. ಹಂಗೆ ಕಟ್ಟಬೇಕಾದ್ರೆ ನೋಡ್ರಿ ಬಿಬಿಎಂಪಿ ಅವರೇ, ಅಸಹ್ಯ ಅನ್ಸುತ್ತೆ. ಕಟ್ಟಬೇಕಾದ್ರೆ ದುಡ್ಡು ಇಸ್ಕೊಂಬಿಟ್ಟು ಲಂಚ ಇಸ್ಕೊಂಬಿಟ್ಟು ನೀವು ಪಾಡಿಗೆ ನೀವು ಹೋಗ್ಬಿಡ್ತೀರಾ, 10 ವರ್ಷನೋ 5 ವರ್ಷನೋ 10 ವರ್ಷ ಆದಮೇಲೆ ನೀವಂತೂ ಎಲ್ಲಿರ್ತೀರೋ ಗೊತ್ತಿಲ್ಲ. ಪಾಪ ಮನೆ ಕಟ್ಕೊಂಡವ್ರ ಕಥೆನೇ ಇಷ್ಟು. ಮನೆ ಕಟ್ಟಬೇಕಾದ್ರೆ ನೀವು ಕೂಡ ಯೋಚನೆ ಮಾಡ್ಕೊಳ್ಳಿ, ಆ ಜಾಗ ಎಲ್ಲಿದೆ ಏನು ಅಂಥೇಳಿ, ಸಾಲ ಸೂಲ ಮಾಡಿ ಕಟ್ಟಿರ್ತೀರಾ, ಹುಷಾರಾಗಿರಿ ಸ್ವಲ್ಪ. ಇನ್ನು ದೊಡ್ಡವರು ಏನೇ ತಪ್ಪು ಮಾಡಿದರೂ ಕೂಡ ಕ್ರಮಾನೇ ಇಲ್ವಾ ಅನ್ನುವಂಥ ಆಗ್ಬಿಟ್ಟಿದೆ. ಸೊ ನಿರ್ಮಾಪಕ ಸೌಂದರ್ಯ ಜಗದೀಶ್ ಕುಟುಂಬ ವಿರುದ್ಧ ಹಲ್ಲೆ ಆರೋಪ ಕೇಳಿ ಬಂದಿದೆ. ದೂರು ದಾಖಲಾಗಿ 3 ದಿನ ಆಗಿದೆ, ಆದರೆ ಈವರೆಗೂ ಕೂಡ ಆರೋಪಿಗಳನ್ನು ಬಂಧನ ಆಗಿಲ್ಲ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ನಿರ್ಮಾಪಕ ಕುಟುಂಬದ ಪರ ನಿಂತ್ರ ಅನ್ನೋ ಅನುಮಾನ ಮೂಡ್ತಾ ಇದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಬೆಳಗ್ಗೆಯಿಂದಲೂ ಕೂಡ ವರದಿ ಪ್ರಸಾರವನ್ನು ಮಾಡಿತು. ಅದಾದ ನಂತರ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರ ವಿರುದ್ಧ ಕಮಿಷನರ್ ಕಮಲ್ಮಂತ ಗರಂ ಆದರು. ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಇಷ್ಟೊಂದು ವಿಳಂಬ ಯಾಕೆ ಅಂತ ಪ್ರಶ್ನೆ ಮಾಡಿದರು. ಇಷ್ಟೆಲ್ಲ ಆದರೂ ಸೌಂದರ್ಯ ಜಗದೀಶ್ ಕುಟುಂಬ ಮಾತ್ರ ಪೊಲೀಸರ ಕೈಗೆ ಸಿಗ್ತಾ ಇಲ್ಲ. ಪೊಲೀಸರು ಮನೆ ಬಳಿ ಹೋದರೂ ಕೂಡ ಪ್ರಯೋಜನ ಆಗಿಲ್ಲ, ಮನೆ ಬೆಲ್ ಮಾಡಿದ್ರು ಕೂಡ ಯಾರು ಬಾಗಿಲನ್ನು ತೆರಿತಾ ಇಲ್ಲ. ಈ ಪ್ರಕರಣದಲ್ಲಿ ಪೊಲೀಸರ ಮೇಲೆ ರಾಜಕೀಯ ಒತ್ತಡ ಇದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಸ್ಯಾಂಡಲ್ವುಡ್ನ ಸ್ಟಾರ್ ನಟರೊಬ್ಬರಂತೆ ದೂರುದಾರರಿಗೆ ಕರೆ ಮಾಡಿಬಿಟ್ಟು ರಾಜಿ ಮಾಡ್ಕೊಳ್ಬೇಕಂತೆ, ಅವ್ರನ್ನೂ ಫಿಟ್ ಮಾಡಿರಿ ಈ ಕೇಸಲ್ಲಿ. ಈ ಆರೋಪಗಳ ನಡುವೆ ಸೌಂದರ್ಯ ಜಗದೀಶ್ ಒಡೆತನದ ಜೆಟ್ ಲ್ಯಾಗ್ ಪಬ್ ಮೇಲೆ ಪೊಲೀಸರು ರೇಡ್ ಮಾಡಿದ್ದಾರೆ, ಆರೋಪಿಗಳಿಗಾಗಿ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ದೊಡ್ಡ ವ್ಯಕ್ತಿಗಳು ಇವರೆಲ್ಲ ಅನ್ಬಿಟ್ಟು ಯಾರು ಜನ ತಡ ಮಾಡ್ತಾ ಇದಾರ ನನಗೆ ಗೊತ್ತಿಲ್ಲ, ಬಟ್ ಇದೇನ್ ಮಾಡಿದ್ದಾರೆ ತುಂಬಾ ತಪ್ಪು. ಸಣ್ಣ ಪುಟ್ಟ ಕಿರ್ಚಾಡೋದಕ್ಕೆ ಬೈದಾಡಿರೋದಕ್ಕೆಲ್ಲ ಪೊಲೀಸ್ನವ್ರನ್ನ ಒಂದೇ ಸೆಕೆಂಡ್ ಕರೆಸ್ಬಿಡ್ತಾರೆ. ಹೀಗೆಲ್ಲ ಇರುವಾಗ ಒಂದು ಹೆಣ್ಮಗುಗೆ ಹೊಡೆದು ಅವಳು ಕೈ ಎತ್ತಕ್ಕಾಗ್ತಾ ಇಲ್ಲ, ಎಕ್ಸ್ರೇ ಮಾಡಿಸಿ ಇಂಜೆಕ್ಷನ್ ಕೊಡಿಸ್ಕೊಂಡು ನಾನು 1.5 ದಿನದಿಂದ ಆ ಹೆಣ್ಮಗು ಜೊಜ್ಜೊತೆಲಿ ಇತ್ಕೊಂಡು ನಾನು ಧೈರ್ಯ ಕೊಟ್ಕೊಂಡು ನಾನು ಇಲ್ಲಿ ನಾನು ನಿಂತಿದ್ದೀನಿ. ಒಂದು ಪೊಲೀಸ್ನವರು ಬಂದು ನನಗೆ ಧೈರ್ಯ ಕೊಟ್ಕೊಂಡು ಇಲ್ಲ ಮೇಡಮ್ ಏನೋ ಹುಡುಕ್ತಾ ಇದ್ದೀವಿ ಅನ್ನೋ ಒಂದು ಹೆಸರು ಅವ್ರು ಕೊಟ್ಟಿಲ್ಲ. ಮೇಡ್ ಸರ್ವೆಂಟ್ ಕೊಟ್ಟಿರುವ ಕಂಪ್ಲೇಂಟ್ ಪ್ರಕಾರ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. 9 ಜನರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರ ಪ್ರಕಾರ FIR ರಿಜಿಸ್ಟರ್ ಆಗಿದೆ. ಈ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಪೊಲೀಸ್ ಠಾಣೆಯಿಂದ ಅಲ್ಲಿ ಲಭ್ಯವಿರುವ CCTV ಕ್ಯಾಮೆರಾಗಳಿಂದ CCTV ಫುಟ್ ಪೊಲೀಸರ ಮೇಲೆ ಅಸಹ್ಯ ಹುಟ್ಟಿಸೋದು ಇದಕ್ಕೆ ನೀವು ಮಾಡೋದಕ್ಕೆ. ಇದೇ ರಿವರ್ಸ್ ಆಗಿದ್ರೆ ಏನು ಮಾಡ್ತಾ ಇದ್ರಿ? ಅದೇ ಮನೆ ಕೆಲಸದಾಕೆ ಹೋಗ್ಬಿಟ್ಟು ಅವ್ರ ಮೇಲೆ ಏನಾದರೂ ಹಲ್ಲೆ ಮಾಡಿದ್ರೆ ಮನೆ ಕೆಲಸದಾಕೆಯನ್ನು ಕರ್ಕೊಂಡು ಬಂದುಬಿಟ್ಟು ಏನು ಮಾಡ್ತಾ ಇದ್ರಿ ನೀವು ಪೊಲೀಸ್ ಸ್ಟೇಷನಲ್ಲಿ? ಈಗ ಅದನ್ನೇ ಮಾಡಲ್ಲ ನೀವು. ಇನ್ನು ಡ್ರಗ್ಸ್ ಪ್ರಕರಣದಲ್ಲಿ ಸಿಲುಕಿರುವಂತಹ ಶಾರುಖ್ ಖಾನ್ ಪುತ್ರನ ಬಿಡುಗಡೆಗೆ 25 ಕೋಟಿ ಲಂಚದ ಬೇಡಿಕೆ ಇಟ್ಟಿದ್ದ ಆರೋಪದ ಮೇರೆಗೆ ಮುಂಬೈ ವಲಯದ NCB ಮುಖ್ಯಸ್ಥ ಸಮೀರ್ ವಾಂಖೆಡೆಗೆ ಸಂಕಷ್ಟ ಎದುರಾದಂಗೆ ಕಾಣಿಸ್ತಾ ಇದೆ. ಸಾಕ್ಷಿದಾರ ಪ್ರಭಾಕರ್ ಸೈಲ್ ಸಲ್ಲಿಸಿದಂತಹ ಅಫಿಡವಿಟ್ ಪರಿಗಣಿಸಬಾರದು ಅಂತ ಕೋರಿ NCB ಸಲ್ಲಿಸಿದಂತಹ ಅರ್ಜಿಯನ್ನು NDPS ಕೋರ್ಟ್ ವಜಾ ಮಾಡಿದೆ. ಈ ಮಧ್ಯೆ ಸಮೀರ್ ವಾಂಖೆಡೆ ವಿರುದ್ಧ NCB ತನಿಖೆಗೆ ಮುಂದಾಗಿದೆ. NCB ಡೆಪ್ಯೂಟಿ DG ಜ್ಞಾನೇಶ್ವರ್ ಸಿಂಗ್ ನೇತೃತ್ವದಲ್ಲಿ ವಿಜಿಲೆನ್ಸ್ ತನಿಖೆ ನಡೀತಾ ಇದೆ. ಆದರೆ ತಕ್ಷಣಕ್ಕೆ ಸಮೀರ್ ವಾಂಖೆಡೆಯನ್ನು ಸಸ್ಪೆಂಡ್ ಮಾಡುವ ಬಗ್ಗೆ ಅಥವಾ ಯಾವುದೇ ಕ್ರಮ ಕೈಗೊಳ್ಳುವ ಬಗ್ಗೆ NCB ಸುಳಿವನ್ನು ಬಿಟ್ಟಿಲ್ಲ. ಈ ಮಧ್ಯೆ ಸಮೀರ್ ವಿರುದ್ಧ 25 ಕೋಟಿ ಲಂಚದ ಆರೋಪ ಮಾಡಿದ ಕಿರಣ್ ಗೋಸಾವಿ ಆಪ್ತ ಪ್ರಭಾಕರ್ ಸೈಲ್ ಇಂದು ಮುಂಬೈ ಕಮಿಷನರ್ ಕಚೇರಿಗೆ ಭೇಟಿ ಕೊಟ್ಟಿದ್ರು. ಈ ಮಧ್ಯೆ ಸಮೀರ್ ವಾಂಖೆಡೆ ಹಿಂದೂ ಅಲ್ಲ, ಮುಸ್ಲಿಂ. ಅವರ ಹೆಸರು ಸಮೀರ್ ದಾವೂದ್ ವಾಂಖೆಡೆ. ಅವರು ತಮ್ಮ ಧರ್ಮದ ಕುರಿತಾಗಿ UPSC ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಸಮೀರ್ ಬರ್ತ್ ಸರ್ಟಿಫಿಕೇಟ್ ಅನ್ನು ಮಹಾರಾಷ್ಟ್ರ ಸಚಿವ ನವಾಬ್ ಮಲಿಕ್ ಟ್ವೀಟ್ ಮಾಡಿದ್ದಾರೆ. ಅಲ್ಲದೆ ಮರಾಠಿ ನಟಿ ಕ್ರಾಂತಿ ರೆಡ್ಕರ್ ಒರಿಸುವಂತಹ ಮೊದಲು ಮುಸ್ಲಿಂ ಮಹಿಳೆಯನ್ನು ಸಮೀರ್ ಮದುವೆ ಆಗಿದ್ರು ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಈ ಬೆನ್ನಲ್ಲೇ ಸ್ಪಷ್ಟನೆ ನೀಡಿದಂತ ಸಮೀರ್ ವಾಂಖೆಡೆ, ನಮ್ಮ ಬಹುಧರ್ಮೀಯ ಕುಟುಂಬವನ್ನು ಟಾರ್ಗೆಟ್ ಮಾಡಲಾಗಿದೆ. ನಮ್ಮಪ್ಪ ಹಿಂದೂ, ನಮ್ಮಮ್ಮ ಮುಸ್ಲಿಂ. ಮೃತ ತಾಯಿಯ ಧರ್ಮವನ್ನು ಪ್ರಸ್ತಾಪಿಸುವ ಮೂಲಕ ಕೆಲವರು ತಮ್ಮ ವಿರುದ್ಧ ಸಂಚು ನಡೆಸಿದ್ದಾರೆ ಅಂತ ಸಮೀರ್ ವಾಂಖೆಡೆ ಅಲವತ್ತುಕೊಂಡಿದ್ದಾರೆ. ಇತ್ತ ಅನನ್ಯ ಪಾಂಡೆ ಇಂದಿನ NCB ವಿಚಾರಣೆಗೆ ಗೈರಾಗಿದ್ದಾರೆ. ಮಗ ಆರ್ಯನನ್ನ ಜೈಲಿನಲ್ಲಿ ಗೌರಿ ಖಾನ್ ಭೇಟಿಯಾಗಿ ಧೈರ್ಯವನ್ನು ತುಂಬಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಅಸೆಂಬ್ಲಿ ಚುನಾವಣೆ ಸನಿಹದಲ್ಲಿರುವ ಹಿನ್ನೆಲೆಯಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಒಂದು ವಾರದಲ್ಲಿ 2ನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಉತ್ತರ
ಉತ್ತರ ಪ್ರದೇಶವನ್ನು ಪ್ರವೇಶ ಮಾಡಿದರು. ಇಂದು ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಆಯುಷ್ಮಾನ್ ಭಾರತ ಆರೋಗ್ಯ ಯೋಜನೆಗೆ ಪ್ರಧಾನಿ ಮೋದಿ ಚಾಲನೆ ಕೊಟ್ಟರು. ಗಂಗೆ ಮತ್ತು ಕಾಶಿ ವಿಶ್ವನಾಥನ ಆಶೀರ್ವಾದದಿಂದ ಶತಕೋಟಿ ಲಸಿಕೆ ಹಂಚಿಕೆ ಪೂರ್ಣಗೊಂಡಿದೆ. ಇದಕ್ಕೂ ಮೊದಲು ಸಿದ್ಧಾರ್ಥನಗರದಲ್ಲಿ 9 ಮೆಡಿಕಲ್ ಕಾಲೇಜುಗಳಿಗೆ ಮೋದಿ ಚಾಲನೆ ಕೊಟ್ಟರು. ಇನ್ನು ಎಲೆಕ್ಷನ್ ಪ್ರಣಾಳಿಕೆ ರೂಪಿಸ್ತಾ ಇರುವ ಕಾಂಗ್ರೆಸ್ನ ಪ್ರಿಯಾಂಕಾ ಗಾಂಧಿ ಉಚಿತ ಭರವಸೆಗಳ ಮಹಾಪುರವನ್ನೇ ಹರಿಸಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಕಾಯಿಲೆ ಯಾವುದೇ ಆಗಿದ್ರೂ 10 ಲಕ್ಷದವರೆಗೂ ಉಚಿತ ಚಿಕಿತ್ಸೆ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ಸಂಜೆ ವಾರಣಾಸಿಗೆ ಬಂದ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಗಂಗಾರತಿಯಲ್ಲಿ ಭಾಗಿಯಾದರು. ಈ ಮೂಲಕ ಆಪ್ ಕೂಡ ಅಧಿಕೃತವಾಗಿ ಯುಪಿ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟಂತಾಗಿದೆ. ರಾಜ್ಯದಲ್ಲಿ ಮಳೆ ಅವಾಂತರಗಳು ಮುಂದುವರೆದಿವೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಂತೂ ದಶಕದ ಮಳೆಗೆ ತತ್ತರಿಸಿ ಹೋಗಿದೆ. ಕಂದವಾರ ಕೆರೆ ಕೋಡಿ ಹರಿದಿದ್ದು ಚಿಕ್ಕಬಳ್ಳಾಪುರದ ರಾಜಕಾಲುವೆ ತುಂಬಿ ಹರಿದಿದೆ. ಪರಿಣಾಮ ಅಕ್ಕಪಕ್ಕದ ಮನೆಗಳಿಗೆಲ್ಲ ನೀರು ನುಗ್ಗಿದೆ. ಎಸ್ಬಿಐ ಬ್ಯಾಂಕ್ ಜಲಾವೃತವಾಗಿದೆ. ಸಿಬ್ಬಂದಿ ಗ್ರಾಹಕರು ಪರದಾಡಿದ್ದಾರೆ. ಮತ್ತೆ ಭಾರಿ ಮಳೆ ಆಗುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದ ಭಾರತೀನಗರ ಮತ್ತು ಕಂದವಾರ ಖಾನೆ ಪ್ರದೇಶದ ಮನೆಗಳನ್ನೆಲ್ಲ ಖಾಲಿ ಮಾಡಿ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಜಿಲ್ಲಾಡಳಿತ ಹೇಳಿದೆ. ಚಿಕ್ಕಬಳ್ಳಾಪುರದಿಂದ ನಂದಿಗ್ರಾಮಕ್ಕೆ ತೆರಳುವಂತಹ ರಸ್ತೆಯಲ್ಲಿ ನೀರು ಹರಿತಾ ಇದೆ. ವಾಹನ ಸವಾರು ಪರದಾಡ್ತಾ ಇದ್ದಾರೆ. ಇನ್ನು ಮೈಸೂರಿನಲ್ಲೂ ಕೂಡ ರಾತ್ರಿ ಭಾರಿ ಮಳೆ ಆಗಿದೆ. ವ್ಯಕ್ತಿಯೊರ್ವರು ನೀರ್ಪಾಲಾಗ್ಬಿಟ್ಟಿದ್ದಾರೆ. ಸಿದ್ಧಾರ್ಥನಗರದಲ್ಲಿ ಕುಟುಂಬಸ್ಥರ ಕಣ್ಮುಂದೆ 60 ವರ್ಷದ ಚಂದ್ರೇಗೌಡ ಅನ್ನೋರು ಮೋರೆಯಲ್ಲಿ ಕೊಚ್ಚೋಗ್ಬಿಟ್ಟಿದ್ದಾರೆ. ಪಾಪ, ಕಳೆದ ರಾತ್ರಿ ಕೊಚ್ಚುವಂತಹ ಶವ ಇವತ್ತು ರಾತ್ರಿ ಸಿಕ್ಕಿದೆ. 200 ವರ್ಷಗಳ ಪಂಚಗವಿ ಮಠದ ಕಟ್ಟಡ ಕುಸಿದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ದಾವಣಗೆರೆಯ ಬಹುತೇಕ ಕೆರೆಗಳು ಭರ್ತಿಯಾಗಿದೆ. ಐಗೂರಿನ ಕೆರೆ ಕೋಡಿ ಹರಿದಿದೆ. ಇವೆಲ್ಲವೂ ಕೂಡ ರಾಜ್ಯದಲ್ಲಿ ಆಗಿರುವಂತಹ ಮಳೆ ಅವಾಂತರಗಳು. ಬೆಂಗಳೂರಿನಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ಘಟಿಸಿದೆ. ಮಾರ್ಥಹಳ್ಳಿಯ ರಿಂಗ್ ರೋಡ್ನಲ್ಲಿ ಟಿಪ್ಪರ್ ಡಿಕ್ಕಿ ಹೊಡೆದು ಬೈಕ್ನಲ್ಲಿ ಹೋಗ್ತಾ ಇದ್ದ ತಾಯಿ ಮಗು ಸಾವನ್ನಪ್ಪಿದ್ದಾರೆ. ಎಡಕ್ಕೆ ಬಿದ್ದ ಬೈಕ್ ಸವಾರ ಕೆಆರ್ಪುರಂನ ಶಿವಕುಮಾರ್ ಪ್ರಾಣಾಪಾಯದಿಂದ ಬಚಾವಾದರೆ ಬಲಕ್ಕೆ ಬಿದ್ದ ತಾಯಿ ಮಗುವಿನ ಮೇಲೆ ಟಿಪ್ಪರ್ ಹರಿದಿದೆ. ಸೊ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಭವ್ಯ ರಾಮ ಮಂದಿರಕ್ಕೆ ರಾಜ್ಯದಿಂದ ಅಡಿಪಾಯ ಕಲ್ಲುಗಳನ್ನು ಕಳಿಸಲಾಗ್ತಾ ಇದೆ. ಕೊಳ್ಳೇಗಾಲದ ಬಳಿಕ ಈಗ ದೇವನಹಳ್ಳಿಯ ಕ್ವಾರಿಗಳಿಂದ 10,000 ಅಡಿಪಾಯ ಕಲ್ಲುಗಳನ್ನು ರವಾನಿಸಲಾಗ್ತಾ ಇದೆ. ಇವತ್ತು ಸಾದಹಳ್ಳಿ ಗೇಟ್ನಲ್ಲಿ ಅಡಿಪಾಯ ಕಲ್ಲು ಹೊತ್ತ 6 ಟ್ರಕ್ಗಳಿಗೆ ಚಾಲನೆಯನ್ನು ಕೊಡಲಾಯಿತು. ನಮ್ಮ ಸಾದಹಳ್ಳಿಯ ಬಂಡೆ ಕೇವಲ ನಮ್ಮೂರಿಗೆ ಬಂಡೆ ಮಾತ್ರ ಅಲ್ಲ, ಅದು ರಾಮ ಮಂದಿರದ ನಿರ್ಮಾಣಕ್ಕೆ ಬಂಡೆ ಹೋಗ್ತಾ ಇದೆ ಅನ್ನುವಂಥದ್ದು ಗೌರವದ ಸಂಗತಿ. ಈ ಬಂಡೆ ಒಂದು ಅಡಿಪಾಯದಲ್ಲಿ ಇರುತ್ತೆ, ಇಡೀ ದೇವಸ್ಥಾನಕ್ಕೆ ಒಂದು ಅಡಿಪಾಯವಾಗಿ ಕರ್ನಾಟಕ ಇರುತ್ತೆ ಅನ್ನುವಂಥ ಸಂಕೇತವನ್ನ ಕೊಡ್ತಾ ಇದೆ. ದಕ್ಷಿಣ ಭಾರತವನ್ನ ಉತ್ತರ ಭಾರತದ ಜೊತೆಗೆ ಜೋಡಿಸುವಂತ ಒಂದು ದೊಡ್ಡ ಕೆಲಸ ಇದರ ಮೂಲಕ ಆಗ್ತಾ ಇದೆ. ದೇವನಹಳ್ಳಿ ಅಂತ ಹೇಳಿಕೊಂಡು ಇದ್ದ ಹೆಸರು ಇವತ್ತಿಗೆ ಸಾರ್ಥಕವಾಯಿತು. ಈ ಹಳ್ಳಿಗೆ ದೇವನಹಳ್ಳಿ ಅಂತ ಯಾವಾಗ ಹೆಸರು ಬಂತೋ ಗೊತ್ತಿಲ್ಲ, ಆವತ್ತೇ ಇದು ನಿಶ್ಚಯವಾಗಿದೆ. ಇಲ್ಲಿನ ಶಿಲೆ ಅಲ್ಲಿನ ರಾಮ ಮಂದಿರಕ್ಕೆ ದೇವನಿಗೆ ಸಮರ್ಪಿತವಾಗತ್ತೆ ಅಂತ. ಅಯೋಧ್ಯೆ ಮತ್ತೆ ಅಯೋಧ್ಯೆಯಾಗಲಿ. ಹನುಮನ ರೋಮ ರೋಮದಲ್ಲೂ ರಾಮನಾಮವಿದೆ. ಅಂತ ಹನುಮನ ಸಾನ್ನಿಧ್ಯದಿಂದ ಕರ್ನಾಟಕದಿಂದ ಆ ಒಂದು ಅಡಿಗಲ್ಲಿಗೆ ಬೇಕಾಗಿರತಕ್ಕಂತಹ ಒಂದು ಬಂಡೆಯನ್ನು ಅಯೋಧ್ಯ ಕಡೆಗೆ ತೆಗೆದುಕೊಂಡು ಹೋಗ್ತಿರ್ತಕ್ಕಂಥದ್ದು ಅದು ಉತ್ತರದ ಪ್ರಯಾಣ. ಇದು ಅಭಿವೃದ್ಧಿಯ ಸಂಕೇತವಾಗಿ 100 ವರ್ಷಗಳು 100 ವಸಂತಗಳು ಪ್ರತಿಯೊಬ್ಬರಿಗೂ ತುಂಬಲಿ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಬಂಡೆಗಳ ಸೂಪರ್ ಸ್ಟಾರ್ ರಜನಿಕಾಂತ್ಗೆ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಉಪರಾಷ್ಟ್ರಪತಿ ವೆಂಕಯ್ಯನಾಯ್ಡು ಪ್ರದಾನ ಮಾಡಿದ್ದಾರೆ. ದೆಹಲಿಯಲ್ಲಿ ನಡೆದಂತಹ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. 4 ದಶಕಗಳ ಕಲಾ ಸೇವೆಗೆ ಕೇಂದ್ರ ಸರ್ಕಾರ ಪರಿಗಣಿಸಿ ರಜನಿಕಾಂತ್ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದೆ. ಇದೇ ವೇಳೆ ಮಲಯಾಳಂನ ಮರಕಾರ್ಗೆ ಉತ್ತಮ ಸಿನಿಮಾ ಪ್ರಶಸ್ತಿ ಸಿಕ್ಕಿದೆ. ಅಸುರನ್ ಚಿತ್ರದಲ್ಲಿ ನಟನೆಗೆ ಧನುಷ್ಗೆ, ಭೋಸ್ಲೆಗೆ ಚಿತ್ರದ ನಟನೆಗಾಗಿ ಭೋಸ್ಲೆ ಚಿತ್ರಕ್ಕೆ ಮನೋಜ್ ವಾಜಪೇಯಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಸಿಕ್ಕಿದೆ. ಇನ್ನು ಮಣಿಕರ್ಣಿಕಾ ಸಿನಿಮಾದಲ್ಲಿ ಅಭಿನಯಕ್ಕಾಗಿ ನಟಿ ಕಂಗ್ನಾಗೆ ಅತ್ಯುತ್ತಮ ನಟಿ ಸಿಕ್ಕರೆ ಕನ್ನಡದ ಶ್ರೀಮನ್ನಾರಾಯಣ ಸಿನಿಮಾಗೆ ಅತ್ಯುತ್ತಮ ಆಕ್ಷನ್ ಕೊರಿಯೋಗ್ರಾಫಿ ವಿಭಾಗದಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದೆ. ಹಮೇ ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕಾರ ಗ್ರಹಣ ಕರ್ನೆಕ್ಕೆ ಲಿಯೇ ಶ್ರೀ ರಜನಿಕಾಂತ್ ಜಿ ಕೋ ಮಂಚ್ ಪರ್ ಆಮಂತ್ರಿತ್ ಕರ್ತಿ ಹೂನ್. ಸ್ವರ್ಣ ಕಮಲ್ ಪ್ರಾಪ್ತ ಕರ್ ರಹೇ ಹೈ ಶ್ರೀ ರಜನಿಕಾಂತ್ ಜಿ. ಭಾರತ ಸರ್ಕಾರ ದ್ವಾರಾ ದಿಯಾ ಜಾನೆ ವಾಲಾ ಭಾರತೀಯ ಸಿನಿಮಾ. ನಿನ್ನೆಯ ದಿನ ಪಾಕ್ ತಂಡದ್ದಾಗಿತ್ತು. ಟೀಂ ಇಂಡಿಯಾ ವಿರುದ್ಧ ಅತ್ಯುತ್ತಮ ಕ್ರಿಕೆಟ್ ಆಡಿದ ಪಾಕಿಸ್ತಾನ ಗೆಲುವು ಸಾಧಿಸಿತು. ಈ ಬಗ್ಗೆ ಯಾರ ತಕರಾರಿಲ್ಲ. ಆದರೆ ಓಪನರ್ ಕೆಎಲ್ ರಾಹುಲ್ ಕೆಟ್ಟ ಅಂಪೈರಿಂಗ್ಗೆ ಬಲಿಯಾದಂತಹ ಹಿನ್ನೆಲೆಯಲ್ಲಿ ನಟಿಗರು, ಟೀಂ ಇಂಡಿಯಾ ಅಭಿಮಾನಿಗಳು ಫುಲ್ ಗರಂ ಆಗಿದ್ದಾರೆ.